ಮಾನ್ಯ ಸಿದ್ದರಾಮಯ್ಯನವರು ಬಹುತೇಕ ಪ್ರತಿ ಬಾರಿ ತಾನು ಮಾಧ್ಯಮಗಳ ಮುಂದೆ ನಿಂತಾಗ ಆರ್ಎಸ್ಎಸ್ ನವರೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರ ಹೆಡಗೆವಾರ ಜೈಲಿಗೆ ಹೋಗಿದ್ದರ ಆರ್ಎಸ್ಎಸ್ ನವರು ಯಾರಾದರೂ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿದ್ದರ ಅಂತ ಕೇಳುವುದನ್ನ ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ 1925 ರಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಯತಾ ಇತ್ತು ಯೂರ್ದಿನ ಪಾತ್ರ ಹೆಡಗೆವಾರದವರ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದರ ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಗೋರ್ವಾಲ್ಕರ್ ಭಾಗವಹಿಸಿದರ ಹೆಡಗೆವಾರ ಭಾಗವಹಿಸಿದರ ನಿಜಕ್ಕೂ ಸಂಘ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನನ್ನು ತೊಡಗಿಸಿಕೊಂಡಿಲ್ವಾ ಒಂದಿಷ್ಟು ಆಧಾರ ಸಹಿತ ಮಾಹಿತಿಗಳು ಇಲ್ಲಿವೆ ನೋಡೋಣ ಬನ್ನಿ ಅನುಶೀಲನ ಸಮಿತಿ 20ನೇ ಶತಮಾನದ ಆರಂಭದಲ್ಲಿ ಪ್ರಾರಂಭವಾದಂತ ಕ್ರಾಂತಿಕಾರಿ ಸಂಘಟನೆ ಆ ಸಂಘಟನೆಯಲ್ಲಿ ಶ್ರೀ ಅರವಿಂದ ಘೋಷ್ ಬರೀಂದ್ರ ಘೋಷ್ ಮುಂತಾದವರ ಮೊದಲಾದವರ ಸಹವರ್ತಿಗಳಾಗಿ ಕಾರ್ಯನಿರ್ವಹಿಸಿದ್ದವರು ತನ್ನನ್ನ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಂಡಿದ್ದವರು ಸಂಘ ಸ್ಥಾಪಕರಾದ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೆವಾರ್ 1915 ಪ್ರಥಮ ಮಹಾಯುದ್ಧದ ಸಂದರ್ಭ ಸಂಪೂರ್ಣ ಭಾರತದ ಸೈನಿಕ ಚಾವಣಿಗಳಲ್ಲಿ ರಾಸ್ ಬಿಹಾರಿ ಬೋಸ್ ಹಾಗೂ ಶಚೀಂದ್ರ ಸನ್ಯಾಲ್ ಅವರ ನೇತೃತ್ವದಲ್ಲಿ ನಡೆದಂತ ಕ್ರಾಂತಿ ಯೋಜನೆಯಲ್ಲಿ ಮಧ್ಯ ಭಾರತದ ಪ್ರಮುಖರಾಗಿ ಹೆಡಗೆವಾರ್ ಅವರು ಕಾರ್ಯನಿರ್ವಹಣೆಯನ್ನು ಮಾಡುತ್ತಾರೆ 1921 ಹಾಗೂ 1930 ಬೇರೆ ಬೇರೆ ಸತ್ಯಾಗ್ರಹಗಳಲ್ಲಿ ಪಾಲ್ಗೊಂಡ ಕಾರಣಕ್ಕಾಗಿ ಡಾಕ್ಟರ್ ಹೆಡಗೆವಾರ್ ಕಾರಾಗೃಹವಾಸವನ್ನು ಅನುಭವಿಸಿದರು 1928 ಡಿಸೆಂಬರ್ ಲಾಲಾ ಲಜಪತ್ ರಾಯ್ ಅವರ ಹತ್ಯೆಯ ಸೇಡನ್ನ ತೀರಿಸಿಕೊಳ್ಳಿಕೋಸ್ಕರ ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ ನನ್ನ ಹತ್ಯೆ ಮಾಡಿ ಲಾಹೋರ್ ನಿಂದ ಬಂದಂತ ಭಗತ್ ಸಿಂಗ್ ಹಾಗೂ ಸುಖದೇವ್ ಬ್ರಿಟಿಷರಿಂದ ತಲೆಮರೆಸಿಕೊಳ್ಳಲು ವ್ಯವಸ್ಥೆ ಮಾಡಿದವರು ಡಾಕ್ಟರ್ ಹೆಡಗೆವಾರ್ ಇವರ ಮತ್ತೊಬ್ಬ ಸಹಚರ ರಾಜಗುರು ಆಗಿನ ಸರಕಾರ್ಯವಾಹರಾಗಿದ್ದ ಭಯ್ಯಾಜಿ ದಾಣಿ ಅವರ ಮನೆಯಲ್ಲಿ ರಕ್ಷಣೆಯನ್ನ ಪಡೆದಿದ್ದರು 1929 ಡಿಸೆಂಬರ್ 31 ರಂದು ಲಾಹೋರ್ನಲ್ಲಿ ಕಾಂಗ್ರೆಸ್ ಪ್ರಥಮ ಬಾರಿಗೆ ಸಂಪೂರ್ಣ ಸ್ವರಾಜ್ಯ ಗಳಿಸುವ ಗುರಿಯನ್ನು ಘೋಷಿಸಿ ದೇಶಾದ್ಯಂತ 1930 ರ ಜನವರಿ 26 ನ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲಿಕ್ಕೋಸ್ಕರ ಕರೆಯನ್ನು ನೀಡುತ್ತದೆ ಆ ಕರೆಗೆ ಸ್ಪಂದನೆ ನೀಡಿದ ಡಾಕ್ಟರ್ ಹೆಡಗೆವಾರ್ ಆ ದಿನದಂದು ದೇಶದ ಎಲ್ಲಾ ಶಾಖೆಗಳಲ್ಲಿ ಸ್ವಾತಂತ್ರ್ಯ ದಿನ ಆಚರಿಸುವಂತೆ ಸೂಚನೆಯನ್ನು ನೀಡುತ್ತಾರೆ ಸರಸಂಘ ಚಾಲಕರ ಸೂಚನೆ ಅನುಸಾರ ಸಂಘದ ಎಲ್ಲ ಶಾಖೆಗಳಲ್ಲಿ ಆ ದಿನ ಸಂಜೆ 6 ಗಂಟೆಗೆ ರಾಷ್ಟ್ರಧ್ವಜ ವಂದನೆ ನಡೆಸಿ ಸ್ವಾತಂತ್ರ್ಯದ ಕಲ್ಪನೆ ಮತ್ತು ಅವಶ್ಯಕತೆ ಕುರಿತಂತೆ ಉಪನ್ಯಾಸ ಕಾರ್ಯಕ್ರಮಗಳು ನಡೆಯಿತು 1930 ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹಕ್ಕೆ ಪೂರಕವಾಗಿ ಸಮುದ್ರ ತಟಗಳಿರದ ಮಧ್ಯ ಭಾರತ ಪ್ರಾಂತದಲ್ಲಿ ಜಂಗಲ್ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಹೆಡಗೆವಾರ್ ಹಾಗೂ ಸಂಘದ ಸ್ವಯಂ ಸೇವಕರು ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡರು ಯವತಮಾಳದ ಸಭೆಯಲ್ಲಿ ಹೆಡಗೆವಾರ್ ಅವರು ಜನಸಭೆಯನ್ನು ಉದ್ದೇಶಿಸಿ ಸ್ವಾತಂತ್ರ್ಯದ ಪ್ರಾಪ್ತಿಗೋಸ್ಕರ ರಕ್ತ ತರ್ಪಣವೂ ಸೇರಿದಂತೆ ಯಾವುದೇ ರೀತಿಯ ತ್ಯಾಗಕ್ಕೂ ನಾನು ಸಿದ್ಧನಿದ್ದೇನೆ ದೇಶವನ್ನು ಸ್ವತಂತ್ರಗೊಳಿಸಬೇಕಿದೆ ಎಂಬುದಷ್ಟೇ ನನಗೆ ಗೊತ್ತು ಅಂತ ಗುಡುಗಿದ್ರು ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದ ಮುಂದೆ ಸಂಘದ ಸರಕಾರ್ಯವಾಹರಾದ ಶ್ರೀ ಅಪ್ಪಾಜಿ ಜೋಶಿ ಮದ್ರಾಸ್ ಪ್ರಾಂತದ ಮೊದಲ ಪ್ರಾಂತ ಪ್ರಚಾರಕರಾದ ದಾದಾರಾವ್ ಪರಮಾರ್ಥರೂ ಸೇರಿದಂತೆ 12 ಮಂದಿ ಸ್ವಯಂ ಸೇವಕರಿಗೆ 9 ತಿಂಗಳ ಕಠಿಣ ಕಾರಾಗೃಹವಾಸದ ಶಿಕ್ಷೆಯಾಯಿತು 1932 ಜನವರಿ ಬ್ರಿಟಿಷ್ ಖಜಾನೆಯನ್ನು ಲೂಟಿ ಮಾಡಲು ನಡೆದ ಬಾಲಾಘಾಟ್ ಕಾಂಡದಲ್ಲಿ ವೀರ ಬಾಘಾ ಜತಿನ್ ತಮ್ಮ ಸಂಗಡಿಗರೊಂದಿಗೆ ಹುತಾತ್ಮರಾಗ್ತಾರೆ ಶ್ರೀ ಬಾಲಾಜಿ ಹುದ್ದಾರ್ ಮೊದಲಾದ ಕ್ರಾಂತಿಕಾರಿಗಳನ್ನು ಈ ಘಟನೆಯಲ್ಲಿ ಬಂಧಿಸಲಾಗ್ತದೆ ಶ್ರೀ ಹುದ್ದಾರ್ ಆಗ ಸಂಘದ ಸರಕಾರ್ಯವಾಹರಾಗಿದ್ದರು ಅಂದರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು 1942 ಭಾರತ ಬಿಟ್ಟು ತೊಲಗಿ ಆಂದೋಲನ ಕ್ವಿಟ್ ಇಂಡಿಯಾ ಮೂಮೆಂಟ್ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ವಿದರ್ಭ ಪ್ರಾಂತದ 12 ಕ್ಕಿಂತಲೂ ಹೆಚ್ಚಿನ ಸ್ವಯಂ ಸೇವಕರು ಬ್ರಿಟಿಷರ ಲಾಠಿ ಏಟಿಗೆ ಬಲಿಯಾಗ್ತಾರೆ ನಾಗಪುರಕ್ಕೆ ಸಮೀಪದ ರಾಮ್ಟೇಕ್ನಲ್ಲಿ ಅಲ್ಲಿನ ನಗರ ಕಾರ್ಯವಾರಾಗಿದ್ದ ಶ್ರೀ ರಮಾಕಾಂತ್ ಕೇಶವ ದೇಶಪಾಂಡೆ ಅವರಿಗೆ ಆಂದೋಲನದಲ್ಲಿ ಭಾಗವಹಿಸಿದ್ದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಮೃತ್ಯುದಂಡವನ್ನು ವಿಧಿಸುತ್ತದೆ ಸಾಕ್ಷಿಗಳ ಕೊರತೆಯಿಂದ ದೇಶಪಾಂಡೆ ಆ ಶಿಕ್ಷೆಯಿಂದ ತಪ್ಪಿಸಿಕೊಂಡರು ಬಿಡುಗಡೆಯಾದ ನಂತರ ಅವರು ಮುಂದೆ ವನವಾಸಿ ಕಲ್ಯಾಣ ಆಶ್ರಮವನ್ನು ಸ್ಥಾಪನೆ ಮಾಡುತ್ತಾರೆ ಬ್ರಿಟಿಷರಿಂದ ತಲೆಮರೆಸಿಕೊಳ್ಳುವ ಸಂದರ್ಭವೊಂದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಶ್ರೀ ಜಯಪ್ರಕಾಶ್ ನಾರಾಯಣ್ ಹಾಗೂ ಅರುಣ ಅಸಫ್ ಆಲಿ ಅವರಿಗೆ ಆಶ್ರಯ ನೀಡಿದವರು ದೆಹಲಿಯ ಆಗಿನ ಸಂಘ ಚಾಲಕರಾಗಿದ್ದ ಲಾಲಾ ಹಂಸರಾಜ್ ಗುಪ್ತಾ ಅವರು
ಸಮಾಜವಾದಿ ಶ್ರೀ ಅಚ್ಯುತ್ ಪಟವರ್ಧನ್ ಹಾಗೂ ಸಾನೆ ಗುರುಜಿಯವರು, ಪುಣೆಯ ಸಂಘ ಚಾಲಕ ಶ್ರೀ ಭಾವು ಸಾಹೇಬ್ ದೇಶ್ಮುಖ್ ಅವರ ಮನೆಯಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದರು. ಪತ್ರಿ ಸರ್ಕಾರ ಸ್ಥಾಪಿಸಿದ್ದ ಕ್ರಾಂತಿಕಾರಿ ನಾನಾ ಪಾಟೀಲ್ ಅವರಿಗೆ ಸತಾರದಲ್ಲಿ ಆಶ್ರಯ ನೀಡಿದವರು ಅಲ್ಲಿನ ಸಂಘ ಚಾಲಕ ಪಂಡಿತ್ ಸಾತ್ವಲೇಕರ್ ಅವರು. ಬ್ರಿಟಿಷ್ ಸರ್ಕಾರದ ಗುಪ್ತಚರ ವಿಭಾಗ 1946ರ ಅಂತ್ಯದಲ್ಲಿ ಸಂಘದ ಕುರಿತು ನೀಡಿದ ವರದಿಯಲ್ಲಿ ಸಂಘವು ಯೋಜನಾಬದ್ಧವಾಗಿ ಸ್ವಾತಂತ್ರ್ಯ ಪಡೆಯುವಲ್ಲಿ ಮುನ್ನುಗ್ಗುತ್ತಿದೆ ಎಂದು ಉಲ್ಲೇಖವನ್ನು ಮಾಡುತ್ತದೆ. ಆ ವರದಿ ಈಗಲೂ ರಾಷ್ಟ್ರೀಯ ಪತ್ರಾಗಾರದ ಕಡತಗಳಲ್ಲಿ ಸುರಕ್ಷಿತವಾಗಿದೆ. ಮಾತ್ರವಲ್ಲದೆ ಆ ಸಮಯದಲ್ಲಿ ನಡೆದ ಸಂಘದ ಶಿಬಿರಗಳು, ಅಲ್ಲಿ ನಡೆದ ತರಬೇತಿಗಳು, ಭಾಷಣಗಳ ಸಾರಾಂಶ, ಸಂಘದ ಕಾರ್ಯಕರ್ತರಿಗೆ ಕ್ರಾಂತಿಕಾರಿಗಳೊಂದಿಗಿರುವಂಥ ಸಂಪರ್ಕ ಮುಂತಾದ ಅನೇಕ ಸಂಗತಿಗಳನ್ನು ಬ್ರಿಟಿಷ್ ಗುಪ್ತಚರ ಇಲಾಖೆ ತನ್ನ ಕಡತಗಳಲ್ಲಿ ದಾಖಲಿಸಿದೆ. 1943 ಸೆಪ್ಟೆಂಬರ್ 20 ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಸೇನೆ ಜಪಾನಿನ ನೆರವಿನೊಂದಿಗೆ ಭಾರತದಲ್ಲಿನ ಬ್ರಿಟಿಷರ ಮೇಲೆ ದಾಳಿ ನಡೆಸುವ ಕುರಿತಾಗಿ ಮೊದಲೇ ಮಾಹಿತಿ ಪಡೆದು ಆ ಸಂದರ್ಭದಲ್ಲಿ ಐಎನ್ಎಗೆ ಸಹಕಾರ ನೀಡುವ ಕುರಿತಾಗಿ ನಾಗಪುರದ ಸಂಘದ ರಹಸ್ಯ ಬೈಠಕ್ನಲ್ಲಿ ನಡೆದ ಯೋಜನೆಗಳ ಕುರಿತಾದ ದಾಖಲೆಗಳು ಆ ಕಡತದಲ್ಲಿ ಉಲ್ಲೇಖವಾಗಿವೆ. ಸಂಘವು ಅನೇಕ ಪ್ರಾಂತಗಳಲ್ಲಿ ತನ್ನ ಸ್ವಯಂ ಸೇವಕರಿಗೆ ಶಸ್ತ್ರಗಳ ಬಗ್ಗೆ ಶಿಕ್ಷಣವನ್ನು ಮುಕ್ತವಾಗಿ ನೀಡುತ್ತಾ ಇದೆ. ಇದು ನಮಗೆ ತೀರಾ ಆತಂಕಕಾರಿಯಾದ ಸಂಗತಿ. ಹಾಗಾಗಿ ಸಂಘದ ಚಟುವಟಿಕೆಗಳನ್ನು ತಡೆಗಟ್ಟಲಿಕ್ಕೋಸ್ಕರ ಹಾಗೂ ಪ್ರಮುಖ ಕಾರ್ಯಕರ್ತರ ಬಗ್ಗೆ ಮಾಹಿತಿ ಸಂಗ್ರಹಿಸುವಂಥ ಕೆಲಸವನ್ನು ಈ ಕೂಡಲೇ ಪ್ರಾರಂಭಿಸಬೇಕು. ಇದು ಬ್ರಿಟಿಷ್ ಸರ್ಕಾರ ತನ್ನ ರೆಸಿಡೆಂಟ್ರಿಗೆ ಆಗ ನೀಡಿದ್ದಂಥ ಸೂಚನೆ. 1947 ಆಗಸ್ಟ್ ಭಾರತಕ್ಕೆ ಸ್ವಾತಂತ್ರ್ಯವೇನೋ ಸಿಕ್ಕಿತ್ತು, ಆದರೆ ದೇಶ ವಿಭಜನೆಯ ಕರಾಳತೆಯನ್ನು ನೋಡಬೇಕಾಯಿತು. ಆಗಿನ ಸರಸಂಘ ಚಾಲಕರಾಗಿದ್ದ ಗುರುಜಿ ಗೋಳ್ವಲ್ಕರ್ ಅವರ ಸೂಚನೆಯಂತೆ ಪಾಕಿಸ್ತಾನದಲ್ಲಿ ತಲೆ ಎತ್ತಿದ್ದ ಇಸ್ಲಾಮಿನ ಜಿಹಾದಿಗೆ ಬಲಿಯಾಗ್ತಾ ಇರುವ ಹಿಂದೂಗಳನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವ ಕಾರ್ಯದಲ್ಲಿ ಸಾವಿರಾರು ಮಂದಿ ಸಂಘದ ಸ್ವಯಂ ಸೇವಕರು ಕಟಿಬದ್ಧರಾಗಿ ನಿಂತರು. ಹಿಂದೂಗಳ ಪ್ರಾಣ ಹಾಗೂ ಮಾನವನ್ನು ರಕ್ಷಿಸಲು ಹಾಗೂ ಅವರನ್ನು ಸುರಕ್ಷಿತವಾಗಿ ಪೂರ್ವ ಪಂಜಾಬಿಗೆ ಕರೆತರುವಲ್ಲಿ ತೋರಿದಂಥ ಶೌರ್ಯ, ತ್ಯಾಗ ಹಾಗೂ ಬಲಿದಾನಗಳ ಆದರ್ಶವು ಒಂದು ರೋಮಾಂಚಕಾರಿ ಅಮರಕಥೆಯಾಯಿತು. ಸಂಘದ ಕಾರ್ಯವನ್ನು ಕಣ್ಣಾರೆ ಕಂಡ ಸರ್ದಾರ್ ಪಟೇಲ್ ತಮ್ಮ ಪೆಹಲಿ ಅಗ್ನಿ ಪರೀಕ್ಷಾ ಎಂಬ ಪುಸ್ತಕದಲ್ಲಿ ಪುಟ 13ರಲ್ಲಿ ಸಂಘದ ಶೂರ ಸೈನಿಕರು ಅಸಂಖ್ಯಾತ ನಿರ್ದೋಷಿ ಸ್ತ್ರೀ ಹಾಗೂ ಮಕ್ಕಳನ್ನು ರಕ್ಷಿಸಿದರು ಎಂಬುದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ದೂರ ದೂರದ ಸ್ಥಳಗಳಿಂದ ಅವರನ್ನು ರಕ್ಷಿಸಿ ತಂದವರು ಸ್ವಯಂ ಸೇವಕರೇ ಎಂಬುದನ್ನು ನಾನು ಬಲ್ಲೆ ಅಂತ ದಾಖಲು ಮಾಡಿದ್ದಾರೆ. ಗುರುಜಿ ಗೋಳ್ವಲ್ಕರ್ ಹಾಗೂ RSS ಅನ್ನುವ ಪುಸ್ತಕದಲ್ಲಿ ಲೇಖಕ ಬ್ರೈಟ್ RSS ಆ ದಿನಗಳಲ್ಲಿ ರೆಡ್ ಕ್ರಾಸಿನ ಪಾತ್ರವನ್ನು ನಿರ್ವಹಣೆ ಮಾಡಿತು. ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದಲ್ಲಿ ಆದಂಥ ದಂಗೆಗಳಲ್ಲಿ ಉನ್ಮತ್ತ ಮುಸಲ್ಮಾನರಿಗೆ ಬಲಿಯಾದ ನಿರ್ದೋಷಿ ಜನರನ್ನು ರಕ್ಷಿಸಿ ತರುವಲ್ಲಿ RSS ಅತ್ಯಂತ ಉಪಯುಕ್ತ ಪಾತ್ರವನ್ನು ನಿರ್ವಹಿಸಿತು ಅಂತ ಬರ್ಕೊಂಡಿದ್ದಾರೆ. ಇದನ್ನು ನೀವು ಆ ಪುಸ್ತಕದ 16ನೇ ಪುಟದಲ್ಲಿ ಇದನ್ನು ಗಮನಿಸಬಹುದು. ಲಕ್ಷಾಂತರ ಹಿಂದೂಗಳು ಕೇವಲ ಹಿಂದೂಗಳಾದ ಕಾರಣ ಲೂಟಿಗೆ ಒಳಗಾಗಿ ಹೊಡೆತ ತಿಂದು ಅಪಮಾನಿತರಾಗಿ ತಮ್ಮ ಪೂರ್ವಜರ ನೆಲವನ್ನು ತೊರೆದು ಬರ್ತಾ ಇದ್ದಂಥ ಸಮಯದಲ್ಲಿ ಸಂಘದ ಸ್ವಯಂ ಸೇವಕರು ಅವರ ರಕ್ಷಣೆಗೆ ನಿಂತಿದ್ದರೆ ಸ್ವತಃ ಪ್ರಧಾನಿ ನೆಹರು ವಲಸೆ ಬರ್ತಾ ಇದ್ದವರನ್ನು ಕುರಿತು ಇವರು ತಮ್ಮ ಕರ್ಮದ ಫಲವನ್ನು ಅನುಭವಿಸುತ್ತಿರುವ ದುರಾದೃಷ್ಟರು ಅಂತ ಭಾಷಣ ಮಾಡ್ತಾ ಇತ್ತು. ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಖಂಡಿತವಾಗಿಯೂ ಈ ಎಲ್ಲ ಮಾಹಿತಿಗಳನ್ನು ನಾನು ನೀಡ್ತಾ ಇಲ್ಲ. ಅವರಿಗೆ ಅಥವಾ ಅವರ ಹಿಂಬಾಲಕರಿಗೆ ಎಷ್ಟೇ ಮಾಹಿತಿ ಆಧಾರಗಳನ್ನು ನೀಡಿದರೂ ಅವರಿಗದು ಸತ್ಯ ಅಂತ ಕಂಡರೂ ಮರುಕ್ಷಣವೇ ಅವೆಲ್ಲವನ್ನು ಮರೆತು RSS ನವರೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರಾ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ತಾವು ಇಷ್ಟು ವರ್ಷ ಹೇಳಿದ್ದು ಕೇಳಿದ್ದು ಸುಳ್ಳು ಅನ್ನುವುದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ವಿತಂಡವಾದ ಮಾಡ್ತಾರೆ ಮತ್ತು ಅವ್ರ ಜೀವನ ಪೂರ್ತಿ ಹಾಗೇ ಇರ್ತಾರೆ. ಆದರೆ ಸತ್ಯ ತಿಳಿಯುವ, ಸತ್ಯವನ್ನು ಒಪ್ಪಿಕೊಳ್ಳುವ ಮಾನಸಿಕತೆ ಇರುವಂಥ ಸಜ್ಜನರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ನಡುವೆ ಇದ್ದಾರೆ. ಅವರಿಗೋಸ್ಕರ ಮಾತ್ರ ಈ ವಿಚಾರ ವಿನಿಮಯ. ನಮಸ್ಕಾರ.